ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲವೂ ಕೂಡ ಮುಕ್ತಾಯವಾಗಿದ್ದು, ಯಾವುದೇ ಕ್ಷಣದಲ್ಲಿ ಚಾರ್ಜ್ಶೀಟನ್ನು ಕೋರ್ಟ್ಗೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಹೆಚ್ಚು ಕಡಿಮೆ 3 ತಿಂಗಳಾಗ್ತಾ ಬಂತು. ಹತ್ಯೆಯಾಗಿ 8ನೇ ತಾರೀಕಿಗೆ 3 ತಿಂಗಳಾಗತ್ತೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಚಾರ್ಜ್ಶೀಟ್ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈ ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ಶೀಟ್ಗೆ ದೋಷಾರೋಪ ಪಟ್ಟಿ ಅಂತ ಕರಿತೀವಿ, ಅಂತಿಮ ವರದಿ ಅಂತ ಕರಿತೀವಿ. ಈ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ, ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಕೆಲವೊಂದು ಅಂಶಗಳು, ಏಕೆಂದರೆ 4,500 ಪುಟಗಳ ಸುದೀರ್ಘವಾದ ಚಾರ್ಜ್ಶೀಟ್, 17 ಜನ ಆರೋಪಿಗಳಿದ್ದಾರೆ, 17 ಜನ ಆರೋಪಿಗಳ ಮೇಲೆ ಆರೋಪಗಳನ್ನು ಹೊರಿಸಬೇಕಾಗುತ್ತೆ. ಆ ಆರೋಪಕ್ಕೆ ಸಿಕ್ಕಿರುವ ಸಾಕ್ಷ್ಯಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷ್ಯಗಳು, FSL ರಿಪೋರ್ಟ್, ಅದಾದ ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಮತ್ತು ಮೊಬೈಲ್ ರಿಟ್ರೀವ್ ಮಾಡಿರೋದು, ಟೆಕ್ನಿಕಲ್ ಎವಿಡೆನ್ಸ್, ಆಮೇಲೆ CCTV ರಿಟ್ರೀವ್ ಮಾಡಿರೋದು, ಯಾರ್ಯಾರ ವಿಚಾರದಲ್ಲಿ ಏನೇನು ಸಾಕ್ಷ್ಯಗಳು ಸಿಕ್ಕಿದೆ, ಮತ್ತು ಪ್ರತ್ಯಕ್ಷದಾರರು, ಬಹಳ ಮುಖ್ಯವಾಗಿ ಪ್ರೈಮರಿ ಎವಿಡೆನ್ಸ್, ಪ್ರತ್ಯಕ್ಷದರ್ಶಿಗಳು, ಇವರೆಲ್ಲರ ವಿಚಾರವನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರು ಕೋರ್ಟ್ಗೆ ಬಂದು ಸಾಕ್ಷಿಯನ್ನು ಹೇಳಬೇಕಾಗತ್ತೆ, ಈ ವಸ್ತುಗಳನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಚಾರ್ಜ್ಶೀಟ್ ಸಲ್ಲಿಕೆಗೆ ಅಂತಿಮ ತಯಾರಿ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಫೈನಲ್ ಟಚ್ಚನ್ನು ಕೊಡ್ತಾ ಇದ್ದಾರೆ. ಚಾರ್ಜ್ಶೀಟ್ನಲ್ಲಿ ಲವಲೇಶವೂ ಕೂಡ ದೋಷ ಇರಬಾರ್ದು, ಅಲ್ಲೂ ಯಾರೂ ತಪ್ಪಿಸ್ಕೋಬಾರ್ದು. ಆ್ಯಕ್ಚುಲಿ ಡಿಫೆನ್ಸ್ ಲಾಯರ್ ಬಂದು ಇದನ್ನೇ ಹುಡುಕ್ತಾರೆ, ಇವರು ಚಾರ್ಜ್ಶೀಟಲ್ಲಿ ಎಲ್ಲಿ ತಪ್ಪು ಮಾಡಿದ್ದಾರೆ, ನಮ್ಮ ಕಕ್ಷಿದಾರರನ್ನು ಹೆಂಗೆ ನಾವು ಬಚಾವ್ ಮಾಡ್ಬೋದು ಅಂತ ನೋಡ್ತಾರೆ. ಹಾಗಾಗಿ ಚಾರ್ಜ್ಶೀಟ್ನಲ್ಲಿ ಲವಲೇಶವೂ ಇರದಂತೆ ಎಚ್ಚರಿಕೆ. ಕಾನೂನು ತಜ್ಞರಿಂದನೇ ಈಗಾಗಲೇ 2-3 ಬಾರಿ ಪರಿಶೀಲನೆ ಆಗಿದೆ, 2-3 ಬಾರಿ ಪರಿಶೀಲನೆ ಮಾಡಿದ್ದಾರೆ. ಖುದ್ದು ಕರಡು ಪ್ರತಿಯ ಮೇಲೆ ನಿಗಾ ವಹಿಸಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು, ಡೇವನಿಂದಲೂ ಫಾಲೋಅಪ್ ಮಾಡ್ತಾ ಇದ್ದಾರೆ ಬಿಡಿ, ಅದು ಬೇರೆ ವಿಚಾರ. ಹಾಗಾಗಿ ಒಂದು ಕಡೆ ಕಾನೂನು ತಜ್ಞರು, ಮತ್ತೊಂದು ಕಡೆ ಎಕ್ಸ್ಪರ್ಟ್ ಪೊಲೀಸ್, ಎಲ್ಲರೂ ಕೂಡ ತುಂಬ ಎಕ್ಸ್ಪರ್ಟ್. ಆಮೇಲೆ ಇದು ದರ್ಶನ್ ಕೇಸ್ ಆಗಿರೋದ್ರಿಂದ ಇಷ್ಟೊಂದು ಹೈಪ್ ಆಗ್ತಾ ಇದೆ. ಈ ಥರದ್ದು 100 ಚಾರ್ಜ್ಶೀಟ್ಗಳನ್ನು ಅವರು ಸಲ್ಲಿಸ್ತಾನೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಮೇಯ್ನ್ ಕಂಟೆಂಟ್ ಏನಿರಬೇಕು, ಹೆಡ್ ಆಫ್ ದಿ ಚಾರ್ಜ್ಶೀಟ್ ಹೇಗಿರಬೇಕು. ಹೆಡ್ ಆಫ್ ದಿ ಚಾರ್ಜ್ಶೀಟ್ ಅಂತಂದರೆ ಇಡೀ ಪ್ರಕರಣದ ಸಾರಾಂಶವನ್ನು ಬರೀತಾರೆ ಆರಂಭದಲ್ಲಿ ಏನಿದು ಅಂತ, ಆಮೇಲೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದೆಲ್ಲವನ್ನು ಕೂಡ ನೋಡಿ ಖುದ್ದು ಪೊಲೀಸ್ ಕಮಿಷನರ್ ಅವರು ಕೂಡ ಅದನ್ನು ನಿಗಾ ವಹಿಸಿ ಎಲ್ಲ ರೀತಿಯಲ್ಲೂ ಆಗಿದೆ. ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಸಮಯ, ಚಾರ್ಜ್ಶೀಟ್ ಸಲ್ಲಿಕೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರ ಮೇಲೆ ಏನೇನು ಆರೋಪವನ್ನು ಹೊರಿಸಿದ್ದಾರೆ ಅಂತ. ಓಕೆ, ಹಾಗಾದರೆ ಈ ಚಾರ್ಜ್ಶೀಟ್ ಅಂಶಗಳೇನು, ಏನು ಚಾರ್ಜ್ಶೀಟ್ ಅಂತಂದರೆ ಯಾವ ರೀತಿ ಆಗಿರುತ್ತೆ. ಅಂತಿಮ ಹಂತಕ್ಕೆ ರೇಣುಕಾ ಕೊಲೆ ಕೇಸ್ ತನಿಖೆ ಬಂದಿದೆ, ತನಿಖೆಯೆಲ್ಲ ಮುಗಿದೋಗಿದೆ, ಈಗ ಚಾರ್ಜ್ಶೀಟ್ ತಯಾರಿನೂ ಕೂಡ ಮುಕ್ತಾಯ ಆಗಿದೆ. ಅದನ್ನು ಇವಾಗ ಅವ್ರೇನು ಮಾಡ್ತಾ ಇದ್ದಾರೆ, ಈ ರಿವಿಷನ್ ಮಾಡ್ತಾರಲ್ಲ ಆ ಥರ ರಿವೈಸ್ ಮಾಡ್ತಾ ಇದ್ದಾರೆ, ಮತ್ತೊಮ್ಮೆ ಮಗದೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಕೋರ್ಟ್ಗೆ ಚಾರ್ಜ್ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇವತ್ತು ನಾಳೆ ಅಂತ ಇದ್ದಾರೆ. ಯಾಕೆಂದರೆ ಈ ವೀಕೆಂಡಲ್ಲಿ ಹಬ್ಬಗಳು ಬರೋದ್ರಿಂದ ಕೋರ್ಟ್ಗೆ ರಜೆ ಇರುತ್ತೆ, ಹಾಗಾಗಿ ಈಗ ಇವತ್ತು ನಾಳೆ ನಾಡಿದ್ರಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಚಾರ್ಜ್ಶೀಟ್ಗೆ ಈಗ ಫೈನಲ್ ಟಚ್ಚನ್ನು ಕೊಡಲಾಗ್ತಾ ಇದೆ. ವರದಿ, ಅಂತಿಮ ವರದಿ ಸಿದ್ಧವಾಗಿದೆ. ಅಂತಿಮ ಹಂತದ ಕಸರತ್ತಿನಲ್ಲಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಇನ್ನೇನಾದರೂ ಬಿಟ್ಟೋಗಿದೆಯಾ, ಇನ್ಯಾವುದಾದ್ರೂ ರಿಪೋರ್ಟ್ ಬಾಕಿ ಇದೆಯಾ, ಅಡಿಷನಲ್ ಆಗಿ ಏನಾದರೂ ಸೇರಿಸ್ಬೇಕಾ, ಚಾರ್ಜ್ಶೀಟ್ನಲ್ಲಿ ಒಂಚೂರೂ ಕೂಡ ದೋಷ ಇರಬಾರ್ದು. ಇದು ಬಹಳ ಮುಖ್ಯವಾದ ವಿಚಾರ. ದೋಷಗಳಿದ್ದಲ್ಲಿ ಆರೋಪಿಗಳು ಬಚಾವಾಗ್ಬಿಡ್ತಾರೆ. ಹೀಗಾಗಿ 2-3 ಬಾರಿ ಕಾನೂನು ತಜ್ಞರು ಪರಿಶೀಲನೆಯನ್ನು ಮಾಡ್ತಾರೆ. ಕಾನೂನು ತಜ್ಞರು ಅಂತಂದರೆ ಲೀಗಲ್ ಎಕ್ಸ್ಪರ್ಟ್ಸ್ನೇ ಕರ್ಕೊಂಡು ಬರ್ತಾರೆ, ಅದಕ್ಕೋಸ್ಕರ ಕಾನೂನು ತಜ್ಞರಿಂದ ಪರಿಶೀಲನೆಯನ್ನು ಮಾಡಿಸಿದ್ದಾರೆ. ನೋಡಿ, ಈ ಥರ ನಾವು ಚಾರ್ಜ್ಶೀಟ್ ರೆಡಿ ಮಾಡಿದ್ದೀವಿ, ಹೇಗಿದೆ ಅಂತ. ಆಮೇಲೆ ಖುದ್ದು ಕಮಿಷನರ್ ಚಾರ್ಜ್ಶೀಟ್ ಡ್ರಾಫ್ಟ್ ಕಾಪಿ ಮೇಲೆ ನಿಗಾ ಇಟ್ಟಿದ್ದಾರೆ. ಕೊನೆ ಹಂತದಲ್ಲಿ ಏನಾದರೂ ಆ್ಯಡಪ್ ಆಗ್ಬೋದು, ಇಲ್ಲ ಅಂತಲ್ಲ, ಆ ಸಾಧ್ಯತೆಗಳಿದೆ. ಚಾರ್ಜ್ಶೀಟ್ ತಯಾರಿಕೆಗೆ ಕಾನೂನು ತಜ್ಞರಿಂದ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಯಾಕೆಂದರೆ ಕೋರ್ಟಲ್ಲಿ ವಾದ ಮಾಡೋರು ಅವರೇ ತಾನೆ, ಹಾಗಾಗಿ ಅವರಿಂದ ಎಲ್ಲ ಸಲಹೆ. ಹೆಡ್ ಆಫ್ ದಿ ಚಾರ್ಜ್ಶೀಟ್ ಹೇಗಿರಬೇಕು,
ನಾನು ಹೇಳಿದ್ನಲ್ಲ ಹೆಡ್ ಆಫ್ ದಿ ಚಾರ್ಜ್ ಶೀಟ್ ಸಾರಾಂಶ ಅದು ಹೇಗಿರಬೇಕು, ಪ್ರಕರಣದಲ್ಲಿನ ಸಾಕ್ಷಿಗಳ ಹೇಳಿಕೆ ಎಲ್ಲಿ ಹಾಕಬೇಕು, ಆಮೇಲೆ ಚಾರ್ಜ್ ಶೀಟ್ನ ಮೇಯ್ನ್ ಕಂಟೆಂಟ್ ಏನು, ಇದೆಲ್ಲವೂ ಕೂಡ ನೋಡ್ತಾರೆ. ಚಾರ್ಜ್ ಶೀಟ್ನ ಮೇಯ್ನ್ ಕಂಟೆಂಟ್ ಆದ ನಂತರ ಡಿಜಿಟಲ್ ಎವಿಡೆನ್ಸ್ಗಳನ್ನು ಹೇಗೆ ನಮೂದಿಸಬೇಕು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಬೇರೆ ಬೇರೆ ಕೇಸಲ್ಲಿ ಬೇಕಾದಷ್ಟು ಮಾಡಿದ್ದಾರೆ ಇದೆಲ್ಲ, ಯಾಕೆಂದರೆ DCP ರೇಂಜಲ್ಲಿ ತನಿಖೆ ಆಗಿರ್ತಕ್ಕಂಥದ್ದಲ್ವಾ, DCP ಆ್ಯಂಡ್ ACP ರೇಂಜಲ್ಲಿ ಗೊತ್ತಿರುತ್ತೆ. ಹೀಗೆ ಎಲ್ಲ ಅಂಶಗಳಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನೆರಡು ದಿವಸ ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ಳೋಣ. ನನ್ನ ಪ್ರಕಾರ ಸೋಮವಾರ, ಮಂಗಳವಾರ ಅಥವಾ ಬುಧವಾರದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬಿಡುತ್ತೆ. ಆಮೇಲೆ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ಸಲ್ಲಿಸಲಿ ಅಂತಲೇ ಕಾಯ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಸಿ ಆ ಚಾರ್ಜ್ ಶೀಟನ್ನು ಓದಿ ಲಾಯರು ಎಲ್ಲಿ ಲೋಪದೋಷಗಳಿದೆ ಎಲ್ಲವನ್ನು ನೋಡಿ ಆಮೇಲೆ ಇವರು ಜಾಮೀನಿಗೆ ಅಪ್ಲೈ ಮಾಡ್ಕೋಬೇಕಲ್ಲ, ಅದು ಕೂಡ ನಡೆಯುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ನಾಗೇಶ್, ನನ್ನ ಪ್ರಕಾರ ತನಿಖೆ ಮುಗಿದು ಚಾರ್ಜ್ ಶೀಟ್ ಕೂಡ ರೆಡಿಯಾಗಿ ಅದಕ್ಕೆ ಫೈನಲ್ ಟಚ್ಚನ್ನು ಕೊಡ್ತಾ ಇದ್ದಾರೆ, ಕೊನೇ ಮೊಮೆಂಟಲ್ಲಿ ಏನು ಎಡವಟ್ಟು ಆಗಬಾರ್ದು ಅಂತ. ಸೊ ಓವರಾಲ್ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ, ಯಾವಾಗ ಸಲ್ಲಿಸ್ಬೋದು ಕೋರ್ಟ್ಗೆ? ಖಂಡಿತವಾಗ್ಲೂ ಅರವಿಂದ್, ನೀವು ಹೇಳಿದಾಗೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸಿರುವಂಥದ್ದು. ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳನ್ನು FSLಗೂ ಕೂಡ ಕಳಿಸಲಾಗಿತ್ತು, ಹೈದರಾಬಾದ್ ಮತ್ತು ಬೆಂಗಳೂರಿನ FSLಗಳಿಗೆ ಕಳಿಸಲಾಗಿತ್ತು. ಅವೆಲ್ಲವೂ ಕೂಡ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದ್ದು, ಅವೆಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿರುವಂಥದ್ದು, ಯಾವ್ಯಾವ ರಿಪೋರ್ಟನ್ನು ಯಾವ್ಯಾವ ಎಕ್ಸ್ಪರ್ಟ್ಗಳಿಗೆ ಕೊಟ್ಟು ಅನಾಲಿಸಿಸ್ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡಿಕೊಂಡು ತನಿಖಾಧಿಕಾರಿಗಳು ಎಲ್ಲವನ್ನು ಕೂಡ ಈಗ ಮುಗಿಸಿರುವಂಥದ್ದು, ಅಂತಿಮ ವರದಿ ಈಗಾಗಲೇ ಸಿದ್ಧವಾಗಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಕೊನೆ ಹಂತದ ಕೆಲಸಗಳು ನಡೀತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಕಾನೂನು ತಜ್ಞರಿಂದ ಮಾಹಿತಿ ಪಡೆದುಕೊಂಡಿರುವಂಥದ್ದು, ಅದರ ಜೊತೆಗೆ ಈಗಾಗಲೇ ಪ್ರಕರಣದ ಡೇ ಒನ್ನಿಂದ ಕೂಡ ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್ ಅವರು ಸಾಕಷ್ಟು ನಿಗಾ ಇಟ್ಟಿರುವಂಥದ್ದು, ಅದರ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಕ್ರೋಢೀಕರಿಸಿ ಯಾವುದೇ ರೀತಿಯ ಲೋಪದೋಷಗಳು ಚಾರ್ಜ್ ಶೀಟಲ್ಲಿ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ 1x1 ಎಲ್ಲವನ್ನೂ ಕೂಡ ಸ್ಕ್ರೂಟಿನಿ ಮಾಡಿ ಎಲ್ಲ ಚಾರ್ಜ್ ಶೀಟ್ಗಳಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಬಹುತೇಕ ಅವರಿಗೆ ಒಂದು ಡೆಡ್ ಲೈನ್ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ, ಈ ತಿಂಗಳ 10ನೇ ತಾರೀಕು ಒಳಗಡೆ ಆಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಹಾಗಾಗಿ ಈಗಾಗಲೇ ಗೌರಿ ಹಬ್ಬ ಎಲ್ಲ ಬರೋದ್ರಿಂದ, ಗೌರಿ ಗಣೇಶ ಹಬ್ಬ ಇರೋದ್ರಿಂದ ರಜೆಗಳು ಬರುತ್ತೆ, ಹಾಗಾಗಿ ಇನ್ನು 2-3 ದಿನಗಳ ಒಳಗಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಬಹುತೇಕ ಎಲ್ಲವೂ ಕೂಡ ಮುಗಿದಿದೆ, ಇನ್ನೇನು ಅದೆಷ್ಟು ಸುಮಾರು. ಓಕೆ ಫೈನ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ನಾಗೇಶ್. ಅಲ್ಲಿಗೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ನಾನು ಹೇಳ್ದಂಗೆ ಬುಧವಾರದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಟ್ರಯಲ್ಸ್ ಆರಂಭ ಆಗುತ್ತೆ. ಟ್ರಯಲ್ಸ್ ಅಂತಂದರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡಿಬೇಕು, ಅದರ ನಡುವೆ ಜಾಮೀನು ಅರ್ಜಿ ವಿಚಾರಣೆಗಳು ನಡಿಬೇಕು. ಎಲ್ಲರೂ ಜಾಮೀನಿಗೆ ಅಪ್ಲೈ ಮಾಡ್ಕೋತಾರೆ, 17 ಜನ ಹೆಚ್ಚು ಕಡಿಮೆ. ಅದು ಒಂದು ಕಡೆ ನಡೀತಾ ಇರುತ್ತೆ, ಈ ಕಡೆ ಟ್ರಯಲ್ಸ್ ಕೂಡ ಆರಂಭ ಆಗುತ್ತೆ. ಟ್ರಯಲ್ಸ್ ಆರಂಭ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ನಡುವೆ ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಫಾಸ್ಟ್ ಟ್ರ್ಯಾಕ್ಗೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸರ್ಕಾರಕ್ಕೆ ಇವರೇನಾದರೂ ಮನವಿ ಸಲ್ಲಿಸ್ತಾರಾ? ಸರ್ಕಾರ ಇವರೇನಾದರೂ ಮನವಿ ಸಲ್ಲಿಸಿದರೆ ಎಸ್ ಅನ್ಬೋದು, ಇದು ಪ್ರಕರಣ ಬೇಗ ಇತ್ಯರ್ಥ ಆಗಬೇಕು ಅಂತ. ಒಂದು ವೇಳೆ ಏನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಬಂದರೆ ಇದು 1 ವರ್ಷದ ಒಳಗಡೆ ಎಲ್ಲ ಮುಗಿದೋಗುತ್ತೆ ನನ್ನ ಪ್ರಕಾರ.